1956 ಸಿಕ್ಕಿಂ ಹತ್ರ ಇಂಡಿಯಾ ಮತ್ತೆ ಚೀನಾ ಬಾರ್ಡರ್ ನಲ್ಲಿ ಇಂಡಿಯಾ ಸೈನಿಕರು ಸಾಮಗ್ರಿಗಳನ್ನ ಸಾಗಿಸ್ತಾ ಇರ್ತಾರೆ ಹಿಮಾಪಾತದಲ್ಲಿ ಒಬ್ಬ ಸೈನಿಕ ಸಾವನ್ನಪ್ಪುತ್ತಾನೆ ಇಂಡಿಯನ್ ಸೈನಿಕರು 3 ದಿನ ಸತತವಾಗಿ ಹುಡುಕಿದ್ರು ಆ ದೇಹ ಸಿಗೋದಿಲ್ಲ ಸಾವಿನಪ್ಪಿದ ಸಿಪಾಯಿ ಇಂಡಿಯನ್ ಸೈನಿಕನ ಕನಸಿನಲ್ಲಿ ಬಂದು ತಾನು ಸತ್ತಂತ ಜಾಗನ ತಿಳಿಸ್ತಾನೆ ಆಗ ಇಂಡಿಯನ್ ಆರ್ಮಿ ಆ ಜಾಗ ನೋಡಿದಾಗ ಆ ದೇಹ ಅಲ್ಲಿ ಸಿಗುತ್ತೆ ಆ ದೇಹ ಬೇರೆ ಯಾರದು ಅಲ್ಲ ಬಾಬಾ ಅರ್ಪಜನ್ ಸಿಂಗ್ ಇದುವರೆಗೂ ಇಂಡಿಯನ್ ಆರ್ಮಿ ಮತ್ತು ಚೀನಾ ದೇಶದ ಸೈನಿಕರ ಮಧ್ಯೆ ಮಾತುಕತೆ ಇರುವ ಜಾಗದಲ್ಲಿ ಅವರಿಗೊಂದು ಚೇರನ್ ಖಾಲಿ ಬಿಡ್ತಾರೆ ಅವರು ಯುದ್ಧದ ಸಮಯ ಆಗೋ ಮುಂಚೆ ಸೂಚನೆ ಕೊಡ್ತಾರೆ ಇಂದಿಗೂ ತನ್ನ ಕಾರ್ಯ ನಿರ್ವಹಿಸುತ್ತಾರೆ ಎಂದು ಇಂಡಿಯನ್ ಆರ್ಮಿ ತಿಳಿಸುತ್ತೆ ಅಂತಹ ಯೋಧನಿಗೆ ಮತ್ತು ನಮ್ಮ ಇಂಡಿಯನ್ ಆರ್ಮಿಗೆ ನನ್ನದೊಂದು ಸಲ್ಯೂಟ್